ನಮಸ್ತೆ ಬಾಸ್, ನೀವು ನೋಡ್ತಾ ಇರೋ ಒಂದು ಡಿಸ್ ಗ್ಯಾರೇಜ್. ನಾನು ನಿಮ್ಮ ಬಂಡಿ. ಇವತ್ತು ನೋಡಿದಲ್ಲಿ ನಾವು ಒಂದು 2.5 ಕೋಟಿಯ ಒಂದು ಗಾಡಿ ನೋಡಿಸ್ತಾ ಇದೀವಿ. ಅದು ಯಾವ್ದಪ್ಪ ಅಂತಂದರೆ 2023 ಮರ್ಸಿಡೀಸ್ SL63 ಅಂತ ಹೇಳ್ಬಿಟ್ಟು AMG. ಸೊ ಇದರ ಒಂದು ರಿವ್ಯೂನ ಇವತ್ತು ಅಸೆಟ ಕೋರ್ಸದಲ್ಲಿ ಮಾಡ್ತಾ ಇದೀವಿ. ಸೊ ವಿಡಿಯೋ ತುಂಬ ಸಾಗಿರುತ್ತೆ. ವಿಡಿಯೋ ನಾವು ಕೊನೆ ತಂದ್ಕೊಂಡು ನೋಡಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋಗೆ ಒಂದು ಲೈಕ್ ಮಾಡಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಬಾಯ್ಸ್, ನಮ್ಮ ಹತ್ರ ಇರೋದು ಹೇಳ್ದಲ್ಲ, ಸೊ SL63. ಸೊ ಇದರಲ್ಲಿ ಒಂದು ಬೆಸ್ಟ್ ಫೀಚರ್ ಏನಪ್ಪ ಅಂತಂದರೆ, ಸೊ ಒಂದೊಂದು ಬಟನಿಂದ ಇದರ ಸಾಫ್ಟ್ ಟಾಪ್ ಏನಿದೆ ಅಲ್ಲಿ ಕೆಳಗಡೆ ಇಳ್ಬಿಡುತ್ತೆ. ಸೊ ಇನ್ನು ಇದರ ಸ್ಪೆಸಿಫಿಕೇಶನ್ ಅಂತಂದರೆ ಏನೇನಿರುತ್ತೋ ಅದೆಲ್ಲ ಆಮೇಲೆ ಹೇಳೋಣ. ಫಸ್ಟ್ ನಾವು ಇವತ್ತು ಡ್ರೈವ್ ಮಾಡೋಣ. ಸೊ ನೋಡೋಣ ಹೆಂಗೆ ಡ್ರೈವಿಂಗ್ ಪರ್ಫಾರ್ಮೆನ್ಸ್ ಹೆಂಗಿರುತ್ತೆ ಅಂತ. ಸೊ ಹೇಳದೆ ಮರೆತೋಗ್ಬಿಟ್ಟೆ, ಇದರ ಇಂಜಿನ್ ಸ್ಪೆಸಿಫಿಕೇಶನ್ ಬಂತು ಅಂತಂದರೆ 4 ಲೀಟರ್ನ ಟ್ವಿನ್ ಟರ್ಬೋ V8 ಇಂಜಿನ್ ಇದೆ. ಸೊ ನ್ಯಾಚುರಲಿ ಆಸ್ಪಿರೇಟೆಡ್ ಅಂತ ಹೇಳೋಕ್ಕಾಗಲ್ಲ, ಆಲ್ರೆಡಿ ಟ್ವಿನ್ ಟರ್ಬೋ ಕೊಟ್ಬಿಟ್ಟಿದ್ದಾರೆ. ಟ್ವಿನ್ ಟರ್ಬೋಯಿಂದ ಸೊ ನಿಮಗೆ ಬೇಜಾನ್ ಪವರ್ ಸಿಗುತ್ತೆ. ಸೊ ಇದರಲ್ಲಿ ಇರೋದು 573 ಹಾರ್ಸ್ ಪವರ್ ಮತ್ತು 577 NMF ಟಾರ್ಕ್ ಏನೋ ನೋಡೋಕ್ಕೆ ಸಿಗುತ್ತೆ. ಸೊ ಟಾಪ್ ಸ್ಪೀಡ್ ಬಂದ್ಬಿಟ್ಟು 196 ಮೈಲ್ ಪರ್ ಅವರ್ ಅಂತ. ಸೊ ಕಿಲೋಮೀಟ್ರ್ ಕನ್ವರ್ಟ್ ಮಾಡ್ಕೊತೀನಿ ಅಂತಂದರೆ 315 ಕಿಲೋಮೀಟರ್ ಟಾಪ್ ಸ್ಪೀಡ್ ಇದ್ರದ್ದು. 0 to 100 3.7 ಸೆಕೆಂಡ್ಸಲ್ಲಿ ಏನೋ ಕವರ್ ಮಾಡುತ್ತೆ. ಇದು ಇದರ ಒಂದು ಸ್ಪೆಸಿಫಿಕೇಶನ್ ಆಗಿತ್ತು. ಮತ್ತು ಈ ಒಂದು ಮಾಡಲ್ಲಿ ನಮಗೆ ಏನು ಫೀಚರ್ ಸಿಗುತ್ತೆ ಅಂತ ಅಂದರೆ, ಸೊ ಇದರಲ್ಲಿ ನಾವು ಯೂಟ್ಯೂಬು, ಸ್ಪಾಟಿಫೈ ಅವೆಲ್ಲ ಪ್ಲೇ ಮಾಡ್ಕೋಬೋದು. ಸೊ ನೋಡ್ತಾ ಇದ್ರೆ ನೀವು ಸತಿ ಕ್ಲೋಸಪ್ಪಲ್ಲಿ ತೋರಿಸ್ಬಿಡ್ತೀನಿ. ಸೊ ಇಲ್ಲ ಐತಲ್ಲ, ಸೊ ಇಲ್ಲಿ ಯೂಟ್ಯೂಬ್ ಹತ್ತಿದ್ರೆ ಯೂಟ್ಯೂಬ್ ವರ್ಕ್ ಆಗ್ತಿದೆ. ಸೊ ಅದಾದಮೇಲೆ ಇದೊಂದು ಈ ಕಡೆ ಹಾಕೊಳ್ಳೋಣ ಅದಕ್ಕೆ. ಸೊ ಇಲ್ಲಿ ಯೂಟ್ಯೂಬಲ್ಲಿ ನೀವು ವೀಡಿಯೋಗಳು ಬೇಕಾದ್ರೆ ಪ್ಲೇ ಮಾಡ್ಬೋದು, ಬಟ್ ಪ್ಲೇ ಮಾಡಿದ್ರೆ ಕಾಪಿರೈಟ್ ಸ್ಟ್ರೈಕ್ ಬರುತ್ತೆ. ಸೊ ಅದಕ್ಕೋಸ್ಕರ ನಾನು ಮಾಡೋಕ್ಕೋಲ್ಲ. ಇನ್ಸ್ಟಾಗ್ರಾಮ್ ರೀಲಲ್ಲಿ ನೀವು ಅಂತಂದರೆ ಹೆಂಗೆ ಪ್ಲೇ ಮಾಡೋದು ಅಂತ ತಿಳಿಸ್ಕೊಟ್ಟಿರ್ತೀನಿ. ಸೊ ಹಂಗೆ ನೋಡ್ಕೋಬೋದು. ಸೊ ಬನ್ನಿ, ಇದರ ಟ್ರೂ ಪರ್ಫಾರ್ಮೆನ್ಸ್ ಏನಿದೆ ಅದು ನೋಡೋಣ. ಈಗ ಫಸ್ಟ್ ಆಫ್ ಆಲ್ ಇದನ್ನು ಎಲ್ಲಿತ್ತು ಅಲ್ಲಿಗೆ ಹಾಕೊಂಬಿಡೋಣ. ಸೊ ಟರ್ಬೋದ ನಿಮಗೆ ಅದು ಸೌಂಡ್ ಕೇಳಿಸ್ತಾ ಇರ್ಬೋದು, ಸಖತ್ತಾಗಿದೆ. ಬಟ್ ಇದನ್ನು ಜಾಸ್ತಿ ಜೋರಾಗಿ ಓಡಿಸೋಕಾಲ ಹೆಂಗಂತಂದರೆ ರೋಡು ಸರಿ ಇಲ್ಲ. ಸೊ ಅವಾಗ ಕಾರ್ನರ್ ಜಾಸ್ತಿ ಇದೆ, ಕಾರ್ನರ್ ಇರೋ ರೋಡ್ ಇದು ನಂದಿ ಬೆಟ್ಟ ಹತ್ರ. ಅದಕ್ಕೋಸ್ಕರ ಪೀಸ್ಫುಲ್ಲಾಗಿ ಒಂದು ಶಾಂತಿಯಿಂದ ಈ ರೈಡ್ನ ಮಾಡಬೇಕು. ಸೊ ಒಂದು ಸ್ಟ್ರೆಚ್ ಸ್ಟಿಕ್ ಸಿಕ್ಕಿದಾಗ ಇದರ ಒಂದು ಎಕ್ಸಾಸ್ಟ್ ಸೌಂಡ್ ಇನ್ನೂ ಖರಾಬಾಗಿ ಕೇಳಿಸುತ್ತೆ. ಇವಾಗೇನು ಅಷ್ಟೊಂದೇನು ಗೊತ್ತಾಗ್ತಲ್ಲ ನಮಗೆ ಪರ್ಫಾರ್ಮೆನ್ಸ್ ಕೂಡ. ಸೊ ಅಂತಂದರೆ ಕಾರ್ನರಲ್ಲೂ ತುಂಬ ನಿಂಬಲ್ ಆಗಿದೆ, ಸೊ ಆ ಕಡೆ ಈ ಕಡೆ ವಾಲ್ತಾ ಇಲ್ಲ. ಬಟ್ ಏನಾರು ಜಾಸ್ತಿ ಇದು ಮಾಡಿದ್ರೆ ಸೊ ಮೋರಿಗೋಗಿ ಬೀಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೆ ಪೀಸಾಗಿ ಹೋಗೋಣ. ಅನ್ಕೋಬೋದು ಏನಪ್ಪ ಇವ್ನು ಇಷ್ಟೊಂದು ಸ್ಲೋ ಹೋಗ್ತಾನೆ ಅಂತ. ಸೊ ಗಾಡಿ ಕುದುರೆ ರಿಯಲ್ ಲೈಫಲ್ಲಿ ಆಗಿದ್ರು ಕೂಡ, ಸೊ ಗೇಮಲ್ಲಿ ಆಗಿದ್ರು ಕೂಡ ಬೇಜಾರು ನನಗೆ ಆಗೋದು. ಸೊ ಅದಕ್ಕೋಸ್ಕರನೇ ನಿಧಾನವೇ ಪ್ರಧಾನ ಅಂದ್ಕೊಂಡು ಪೀಸಾಗಿ ಹೋಗ್ತಾ ಇದ್ದೀನಿ. ಸೊ ವ್ಯೂ ಮಾತ್ರ ಚೆನ್ನಾಗಿದೆ. ನಾಕ ಬಂದು ಹಾಕಿದ್ದಾರೆ ಇಲ್ಲಿ ಇಲ್ಲೇ ಹೋಗ್ಬೇಕು ಮೇಲ್ಗಡೆ. ಮರ್ಸಿಡೀಸ್ ಎಲ್ಲ ಫಸ್ಟ್ ಅಂತಂದ್ರೆ ರಿಚ್ ಮ್ಯಾನ್ಗಳು ಅಂತಂದ್ರೆ ಏನಾರ ಒಂದು ಸಕ್ಸಸ್ ಮಾಡಿ ದುಡ್ಡು ಮಾಡಾದ್ಮೇಲೆ ಸೊ ಫಸ್ಟ್ ಕಾರು ತಲೆಗೆ ಬರೋದೇ ಮರ್ಸಿಡೀಸ್ ಅಂತ. ಸೊ ಯಾಕಂತಂದ್ರೆ ಆಗಿನ ಕಾಲದಿಂದ ಬ್ರ್ಯಾಂಡ್ ಇದೆ ಹೇಳ್ಬೇಕು ಅಂತಂದ್ರೆ, ಒಂದು ಒಳ್ಳೆ ಹೈ ಕ್ಲಾಸ್ ಬೈಕ್ ಕ್ಲಾಸ್ ಕಾರ್ ತಗೊಂತೀನಿ ಅಂತಂದ್ರೆ, ಸೊ ವಿತ್ ಸ್ಪೋರ್ಟಿ, ಸೊ ಅದೆಲ್ಲ ಬೇಕು ಅಂತಂದ್ರೆ ಸೊ ಈ ಒಂದು ಕಾರು. ಸೊ ಹೇಳಿ ಮಾಡಿಸಿದ ಗಾಡಿ, ಬಟ್ ಪ್ರೈಸ್ 2.5 ಕೋಟಿ ಮನೆ ಮಠ ಎಲ್ಲ ಮಾರ್ಕೊಂಡು ಸೊ ಈ ಗಾಡಿನ ತಗೋಬೇಕಾಗುತ್ತೆ ಅಷ್ಟೇ. ಇದರ ಎಕ್ಸಾಸ್ಟ್ ಸೌಂಡ್ ತುಂಬ ಲೌಡ್ ಆಗಿದೆ ಯಾಕಂತಂದರೆ, ಸೊ ನಾನು ಏನಾದ್ರು ಮಾತಾಡಬೇಕು ಅಂತಂದರೆ ಇಂಟೀರಿಯರ್ ವ್ಯೂಗೆ ಬಂದ್ಬಿಟ್ಟು ಮಾತಾಡಬೇಕು. ಸೊ ಇಲ್ಲಂದ ಆಚೆ ವ್ಯೂವಲ್ಲಿ ಏನಾದ್ರು ಮಾತಾಡ್ತೀನಿ ಅಂದರೆ ಏನೂ ಕೇಳಿಸಲ್ಲ. ಅದಕ್ಕೆ ಏನಪ್ಪ ಅಂತಂದರೆ, ಸೊ ಇದರ ಒಂದು ಆರ್ಡ್ ಕಾರ್ನರಲ್ಲಿಂಗಲ್ಲಿ ಸೊ ಏನಾರು ಸ್ಪೀಡಾಗಿ ಆರ್ಡ್ ಕಾರ್ನರ್ ಮಾಡ್ತೀನಿ ಅಂತಂದರೆ ದಯವಿಟ್ಟು ಮಾಡೋಕ್ಕೆ ಹೋಗ್ಬಿಡಿ. ಸೊ 0.1 ಚಾನ್ಸಸ್ಸಲ್ಲಿ ಮಾತ್ರ ಆ ಥರ ಸಕ್ಸಸ್ ಆಗ್ಬೋದು.
ಇಲ್ಲಿ ಮಿಕ್ಕಿದ ಚಾನ್ಸಸ್ ಎಲ್ಲ ಹೊಗೆ ಹಾಕ್ಸ್ಕೊಳ್ಳೋ ಚಾನ್ಸಸ್ಸೇ ಇರುತ್ತೆ. ಸೊ ಅದಕ್ಕೋಸ್ಕರ ಕಾರ್ನರಿಂಗಲ್ಲಿ ಸೊ ಜಾಸ್ತಿ ಸ್ಪೀಡಲ್ಲಿ ಮಾಡೋಕ್ಕೆಲ್ಲ ಹೋಗ್ಬಿಡಿ. ನಾವೇನು ಎಫ್ ಆರ್ ರೇಸರ್ಸ್ಗಳು ಅಲ್ಲ ಹೇಳಬೇಕು ಅಂತಂದರೆ, ಸೊ ನಾನು ಅದಕ್ಕೆ ಪೀಸಾಗೆ ಇದರಲ್ಲಿ ಅಂತಂದರೆ ಒಂದು 60ರಲ್ಲೇ ಕಾರ್ನರಿಂಗ್ ತೊಗೊತಾ ಇದ್ದೀನಿ. ಸೊ ಇಲ್ಲಿ ಗಾಡಿಗಳು ಕೂಡ ಇದೆ ಅದಕ್ಕೋಸ್ಕರನೇ. ಸೊ ಗಾಡಿ ಅನ್ನೋದು ತುಂಬ ಮುಖ್ಯ ನಮಗೆ ಹೇಳಬೇಕು ಅಂತಂದರೆ. ಓ ಡಿಸ್ಕೋ ಲೈಟ್ ಎಲ್ಲ ಬರ್ತಿದೆ ಬಾಯ್ಸ್, ಇವಾಗ ನೋಡ್ತಾ ಇರ್ಬೋದು. ಸೊ ಮರ್ಸಿಡೀಸಲ್ಲೂ ಇದೇ ಥರ ಬರುತ್ತೆ ನಿಮಗೆ ಹೇಳಬೇಕು ಅಂತಂದರೆ, ಕಾಸು ಕೊಟ್ಟರೆ ಜಾಸ್ತಿ. ಸೊ ಇದೆಲ್ಲ ಪ್ರೀಮಿಯಂ ಫೀಚರ್ಸ್ ಅಂತ ಅನ್ಕೊತೀನಿ. ಅಡವಕೋಟಿ ಕೊಟ್ಟಾದ್ಮೇಲೆ ಈ ಕಾರ್ಗಳಲ್ಲಿ ಈ ಥರ ಆ್ಯಂಬಿಯಂಟ್ ಲೈಟಿಂಗ್ ಎಲ್ಲ ಬರಲ್ವಾ ನೀವು ಹೇಳಿ ಅದಕ್ಕೋಸ್ಕರನೇ. ಸೊ ಯಾವಾಗ ನೀವು ಲೈಟ್ ಆನ್ ಮಾಡ್ತಿರೋ ಸೊ ಆಚೆ ಕಡೆದು, ಸೊ ಅವಾಗ ಈ ಥರ ಲೈಟ್ ಇಂಟೀರಿಯರ್ ಆ್ಯಂಬಿಯಂಟ್ ಲೈಟ್ ಎಲ್ಲ ಬರುತ್ತೆ. ಸಖತ್ತಾಗೈತೆ ಮಾತ್ರ ರೆಡ್ ಲುಕ್ ಎಲ್ಲ, ಬಟ್ ಕಲರ್ ಚೇಂಜ್ ಮಾಡೋ ಥರ ಇದ್ದಿದೆ ಇನ್ನೊಂದು ಸಖತ್ತಾಗಿರೋದು. ಸೊ ಐ ಬೀಮ್ ಲವ್ ಬೀಮ್ ಹಾಕಿದಾಗ ಕಲರ್ ಚೇಂಜ್ ಆಗ್ಬೋದು ಅಂತ ಅನ್ಕೊತೀನಿ. ಸೊ ಇವಾಗ ಆ ಫೀಚರ್ ನಾನು ಹಾಕೊಂಡಿಲ್ಲ ಇನ್ನೂ. ಮುಂದೆ ಬರೋ ಕಾರ್ಗಳಲ್ಲಿ ಆ್ಯಂಬಿಯಂಟ್ ಲೈಟ್ ಇದ್ದಾಗ ಸೊ ಕಲರ್ ಹೆಂಗೆ ಚೇಂಜ್ ಮಾಡೋದಂತೂ ತೋರಿಸ್ತೀನಿ ನಿಮಗೆ. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡೋ ಟೈಮು ಕೂಡ ಬಂದಿದೆ. ಸೊ ವಿಡಿಯೋ ಏನಾದ್ರು ಇಷ್ಟ ಆಗುತ್ತೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಮತ್ತು ಚಾನಲ್ಗೆ ಯಾರು ಸ್ಪರ್ಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಅದೇ ರೀತಿಯೇ ಸೊ ನಿಮಗೆ ಯಾವ್ದಾರ ಒಂದು ಕಾರ್ ಮಾಡಬೇಕು ಅಂತಂದರೆ, ಸೊ ನಿಮ್ಮ ಒಂದು ಡ್ರೀಮ್ ಕಾರ್ ಏನಾರ ಸೊ ಅಸೆಟ ಕೋರ್ಸನ್ನು ನಾನು ಓಡಿಸೋದು ನೋಡಬೇಕು ಅಂತಂದರೆ, ಸೊ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಆದಷ್ಟು ಪ್ರಯತ್ನ ಮಾಡ್ತೀನಿ, ಎಲ್ಲರ ಕಮೆಂಟ್ನೂ ಓದ್ತೀನಿ. ಸೊ ಅದಕ್ಕೋಸ್ಕರನೇ ಸೊ ನಾನು ನಿಮಗೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಂಟಿಲ್ ದೆನ್ ಟಾಟಾ, ಬೈ ಬೈ, ಗುಡ್.